ನಮಸ್ಕಾರ ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರಷ್ಯಾ ಉಕ್ರೇನ್ ಮಹಾಸಮರ 13ನೇ ದಿನವೂ ಮುಂದುವರೆದಿದೆ. ಉಕ್ರೇನ್ ಆಕ್ರಮಣಕ್ಕೆ ರಷ್ಯಾ ಯುದ್ಧ ಮುಂದುವರೆಸಿದ್ದು ಯುರೋಪ್ ರಾಷ್ಟ್ರಗಳಿಗೂ ಧಮಕಿ ಹಾಕಿದೆ. ರಷ್ಯಾಗೆ ದಿಗ್ಬಂಧನ ವಿಧಿಸದೆ ಹುಷಾರ್ ವಿಧಿಸಿದ್ರೆ ಅಂತ ಪುಟಿನ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಷ್ಯಾವನ್ನ ಎದುರಾಕೊಂಡ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸೋ ಭೀತಿ ಎದುರಾಗಿದೆ. ರಷ್ಯಾ ಜರ್ಮನಿ ಗ್ಯಾಸ್ ಪೈಪ್ಲೈನ್ ಸಂಪರ್ಕ ಕಡಿತ ಮಾಡೋ ಸಾಧ್ಯತೆಗಳಿವೆ. ಯಾವುದೇ ರೀತಿಯ ಕ್ರಮ ಕೈಗೊಂಡ್ರೂ ಇತರ ರಾಷ್ಟ್ರಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಅಮೆರಿಕ ಸೇರಿ ಯುರೋಪ್ ರಾಷ್ಟ್ರಗಳಿಗೆ ಶೇಕಡಾ 40ರಷ್ಟು ತೈಲ ರಷ್ಯಾದಿಂದ ಪೂರೈಕೆ ಆಗ್ತಾ ಇದೆ. ನಿರ್ಬಂಧದ ಮಾತಾಡಿದ ರಾಷ್ಟ್ರಗಳು ಹುಷಾರಾಗಿರಿ ಅಂತ ರಷ್ಯಾ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಮಹಾಸಮರ ನಿಲ್ಲಿಸಲು ರಷ್ಯಾ 4 ಬೇಡಿಕೆಗಳನ್ನು ಮುಂದಿಟ್ಟಿದೆ. ನಮ್ಮ ಬೇಡಿಕೆಗಳು ಏನು ಅನ್ನೋದು ಉಕ್ರೇನ್ಗೆ ಗೊತ್ತಿದೆ. 4 ಬೇಡಿಕೆ ಈಡೇರಿಸಿದ್ರೆ ತಕ್ಷಣ ಯುದ್ಧ ನಿಲ್ಲಿಸ್ತೀವಿ ಅಂತ ರಷ್ಯಾ ಹೇಳಿದೆ. ಆ 4 ಬೇಡಿಕೆಗಳಲ್ಲಿ ಮೊದಲನೇದು ಕ್ರಿಮಿಯಾ ರಷ್ಯಾದ ಭಾಗ ಅಂತ ಒಪ್ಪಿಕೊಬೇಕು. ಎರಡನೇದು ಉಕ್ರೇನ್ ತನ್ನ ಸೇನಾ ಚಟುವಟಿಕೆ ನಿಲ್ಲಿಸಬೇಕು. ಮೂರನೇ ಬೇಡಿಕೆ ನ್ಯಾಟೋ ಜೊತೆ ಯಾವುದೇ ಒಕ್ಕೂಟ ಸೇರಬಾರದು. ನ್ಯಾಟೋ ಸೇರ್ಪಡೆ ಇಲ್ಲ ಅಂತ ಸಂವಿಧಾನಾತ್ಮಕವಾಗಿ ಘೋಷಣೆ ಮಾಡಬೇಕು. ಹಾಗೆ ನಾಲ್ಕನೆಯದಾಗಿ ಡೊನೆಕ್ಸ್ ಲುಗಾನ್ಸ್ ಸ್ವತಂತ್ರ ಪ್ರಾಂತ್ಯಗಳೆಂದು ಘೋಷಿಸಬೇಕು ಅಂತ ಬೇಡಿಕೆಗಳನ್ನು ಇಟ್ಟಿದೆ. ಈ ಬೇಡಿಕೆಗಳನ್ನು ಉಕ್ರೇನ್ ಒಪ್ಪಿದ್ರೆ ಕೂಡಲೇ ಯುದ್ಧ ನಿಲ್ಲಿಸ್ತೇವೆ ಅಂತ ರಷ್ಯಾ ಹೇಳಿದೆ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ನ್ಯಾಟೋ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಯುದ್ಧ ಮಾಡಲು ನ್ಯಾಟೋ ಹಿಂದೆ ಹಾಕ್ತಾ ಇರೋ ಕಾರಣ ನ್ಯಾಟೋ ದೇಶಗಳ ವಿರುದ್ಧ ಜೆಲೆನ್ಸ್ಕಿ ಗರಂ ಆಗಿದ್ದಾರೆ. ರಷ್ಯಾ ವಿರುದ್ಧ ಹೋರಾಡಲು ನ್ಯಾಟೋಗೆ ಭಯ, ನ್ಯಾಟೋ ಮೇಲಿನ ನಂಬಿಕೆ ಹೊರಟು ಹೋಗಿದೆ ಅಂತ ಜೆಲೆನ್ಸ್ಕಿ ಕೆಂಡಕಾರಿದ್ದಾರೆ. ರಷ್ಯಾ ಉಕ್ರೇನ್ ನಡುವೆ ಭೀಕರ ಯುದ್ಧ ಹಿನ್ನೆಲೆಯಲ್ಲಿ ಸುಮಿ ಪ್ರದೇಶದಿಂದ ಭಾರತೀಯರ ಸ್ಥಳಾಂತರ ಕಾರ್ಯ ವೇಗ ಪಡೆದಿದೆ. ಸುಮಿಯಲ್ಲಿ ಸಿಲುಕಿದ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡಲಾಗಿದೆ. ರೊಮೇನಿಯಾದಿಂದ 410 ವಿದ್ಯಾರ್ಥಿಗಳನ್ನು ಏರ್ಲಿಫ್ಟ್ ಮಾಡಲಾಗಿದೆ. ಬೇರೆಡೆಗಳಿಂದ ಭಾರತೀಯರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕಳುಹಿಸಲಾಗ್ತಾ ಇದೆ. ಈವರೆಗೂ 18,000 ಭಾರತೀಯರನ್ನು ಏರ್ಲಿಫ್ಟ್ ಮಾಡಲಾಗಿದೆ. ಉಕ್ರೇನ್ ಮೇಲಿನ ರಷ್ಯಾ ಯುದ್ಧ ಭಾರತ ಆರ್ಥಿಕತೆ ಮೇಲೆಯೂ ಭಾರಿ ಎಫೆಕ್ಟ್ ಬಿದ್ದಿದೆ. ಅಗತ್ಯ ವಸ್ತುಗಳ ಬೆಲೆಗಳು ಮತ್ತೆ ಗಗನಕ್ಕೇರತೊಡಗಿವೆ. ಪೆಟ್ರೋಲ್, ಅಡುಗೆ ಎಣ್ಣೆ, ಬಂಗಾರದ ಬೆಲೆ ಗಗನಕ್ಕೇರ್ತಾ ಇದೆ. ಸದ್ಯ ಅಡುಗೆ ಎಣ್ಣೆಯ ದರ 200 ಗಡಿ ಮುಟ್ಟಿದೆ. ಹೀಗಾಗಿ ಅಡುಗೆ ಎಣ್ಣೆ ಖರೀದಿಗೆ ಅಂಗಡಿಗಳಲ್ಲಿ ಮಿತಿ ಹೇರಲಾಗಿದೆ. ಒಬ್ಬರಿಗೆ 5 ಲೀಟರ್ ಕ್ಯಾನ್ ಖರೀದಿಗಷ್ಟೇ ಅವಕಾಶ ನೀಡಲಾಗ್ತಾ ಇದೆ. ಬೇಡಿಕೆಯಷ್ಟು ಅಡುಗೆ ಎಣ್ಣೆ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಅಗತ್ಯ ವಸ್ತುಗಳ ಬೆಲೆಗಳು ದುಬಾರಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಗತ್ಯ ವಸ್ತುಗಳ ಬೆಲೆಗಳು ಹೆಚ್ಚಾಗಬಹುದು ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಹಳದಿ ಲೋಹದ ಮೇಲೆ ಯುದ್ಧದ ಎಫೆಕ್ಟ್ ಅಷ್ಟಿಷ್ಟ ಆಗಿಲ್ಲ. ಚಿನ್ನದ ಬೆಲೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. 10 ಗ್ರಾಂ ಚಿನ್ನದ ಬೆಲೆ ಇಂದು 1,000 ರೂಪಾಯಿ ಏರಿಕೆ ಆಗಿದೆ. ನಿನ್ನೆ 10 ಗ್ರಾಂ ಚಿನ್ನದ ಬೆಲೆ 48,400 ರೂಪಾಯಿ ಇತ್ತು. ಇಂದು 10 ಗ್ರಾಂ ಚಿನ್ನದ ಬೆಲೆ 49,400 ರೂಪಾಯಿ ಆಗಿದೆ. ಚಿತ್ರದುರ್ಗಕ್ಕೆ ಉಕ್ರೇನ್ನಲ್ಲಿ ಸಿಲುಕಿದ ವಿದ್ಯಾರ್ಥಿನಿ ಸುನೇಹಾ ವಾಪಸ್ಸಾಗಿದ್ದಾರೆ. ಸುನೇಹಾ ವಾಪಸ್ಸಾಗಿದ್ದಕ್ಕೆ ಪೋಷಕರು ಸಿಹಿ ತಿನಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನಂತರ ನ್ಯೂಸ್ 18 ಜೊತೆ ಮಾತಾಡಿದ ಸುನೇಹಾ, ನಾವು ಅಲ್ಲಿಂದ ಇಲ್ಲಿಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸರ್ಕಾರದ ಸಹಾಯದಿಂದ ಫ್ಲೈಟ್ ವ್ಯವಸ್ಥೆ ಆಯಿತು, ಖುಷಿ ಆಗ್ತಾ ಇದೆ. ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿ ಸಹಾಯ ಮಾಡಿದ್ರು ಅಂತ ಉಕ್ರೇನ್ನಿಂದ ಬಂದ ಅನುಭವ ಹಂಚಿಕೊಂಡ್ರು. ತುಂಬಾ ಹೆಲ್ಪ್ ಮಾಡುದು ಸೆಂಟ್ರಲ್ ಮಿನಿಸ್ಟರ್, ತುಂಬಾ ಹೆಲ್ಪ್ ಮಾಡುದು ನಮ್ಗೆ. ಅವ್ರ ಡಾಟರ್ ಆಗಿರ್ಬೋದು, PA ಆಗಿರ್ಬೋದು, ನಮ್ಗೆಲ್ಲ ಡೈಲಿ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇದ್ರು. ಫ್ಲೈಟ್ಸ್ ಬಗ್ಗೆ ಆಗ್ಲಿ, ನೀವು ಎಲ್ಲಿದ್ದೀರಾ, ಈಗ ಹೆಂಗಿದ್ದೀರಾ, ಪ್ರತಿಯೊಂದು ಕೇಳ್ತಾ ಇದ್ರು. ತುಂಬ ಭಯ ಆಗಿತ್ತು ನನಗೆ. ಕೀವಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಯಾರಿಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಫ್ರೆಂಡ್ಸಿಗೆ ಹೇಳ್ಬೇಕಾಗಿತ್ತು, ಯಾಕಂದ್ರೆ ಮನೆಯವ್ರಿಗೆ ಹೇಳ್ಬಿಟ್ರೆ ಅವರು ಫ್ಲೈಟ್ ಇದೆ ಏನಿದು ಅಂತ ಎದ್ರುಕೊಂತಾರೆ. ಉಕ್ರೇನ್ ಇಂದ ವಿದ್ಯಾರ್ಥಿನಿ ಅಪೂರ್ವ ಕಂದಾಪುರ ಬಾಗಲಕೋಟೆಗೆ ಆಗಮಿಸಿದ್ರು. ಕಾರ್ಕಿವ್ನಲ್ಲಿ MBBS ಓದಲು ತೆರಳಿದ್ದ ಅಪೂರ್ವ ಯುದ್ಧದಿಂದ ಅಲ್ಲೇ ಸಿಲುಕಾಕೊಂಡಿದ್ರು. ಇಂದು ಬಾಗಲಕೋಟೆಗೆ ಆಗಮಿಸಿದ ಅಪೂರ್ವಗೆ ಮನೆ ಮಂದಿ ಜೊತೆ ನೆರೆಹೊರೆಯವರೆಲ್ಲ ಸೇರಿ ಹೂಮಾಲೆ ಹಾಕಿ ಸ್ವಾಗತ ಕೋರಿದ್ರು. ಭಾರತಕ್ಕೆ ಸೇಫ್ ಆಗಿ ಕರೆತಂದ ಪ್ರಧಾನಿ ಮೋದಿಗೆ ಅಪೂರ್ವ ಕಂದಾಪುರ ಧನ್ಯವಾದ ಅರ್ಪಿಸಿದ್ದಾರೆ. ಅಲ್ಲಿನ ನರಕ ಅನುಭವದ ಬಗ್ಗೆ ಅಪೂರ್ವ ನ್ಯೂಸ್ 18 ಜೊತೆ ಹಂಚಿಕೊಂಡಿದ್ದಾರೆ. ಅಲ್ಲಿ ಬಾಂಬಿಂಗ್ ಎಲ್ಲ ಆಗ್ಬೇಕಾದಾಗ ನಾವು ಕೆಳಗಡೆ ಬಂಕರ್ ಅಲ್ಲಿ ನಮ್ಗೆ ಶೆಲ್ಟರ್ ಕೊಟ್ಟಿದ್ರು. ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನೀರು ಊಟದ ವ್ಯವಸ್ಥೆ ಆಗಿತ್ತು. ಆಮೇಲೆ ಎಲ್ಲ ಅಡಚಣೆ ಆಗಾಕತ್ತು. ನಮ್ಗೆ ಎಷ್ಟಾಗುತ್ತೋ ಅಷ್ಟು ದಿನ ನಾವು ಊಟ ಮಾಡಿದ್ವಿ. ಆಮೇಲೆ ನೀರಿಂದು ತುಂಬಾ ಕಷ್ಟ ಆಗಿತ್ತು. ಆಮೇಲೆ ಅಲ್ಲಿ ವಿಧಾನಸಭೆ ಕಲಾಪದಲ್ಲಿಂದು ಮೇಕೆದಾಟು ನೀರಿನ ವಿಚಾರದ ಚರ್ಚೆ ಜೋರಾಗಿ ನಡೆದಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಮಿಳುನಾಡವರು ರಾಜಕೀಯಕ್ಕಾಗಿ ಕೋರ್ಟ್ಗೆ ಹೋಗಿದ್ದಾರೆ. ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವ ಆದೇಶವೂ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರವೇ ಮೇಕೆದಾಟು
ಕೋರ್ಟ್ನಲ್ಲಿದೆ ಅಂತ ಇದ್ದಾರೆ. ಇದನ್ನ ಗಜೇಂದ್ರ ಸಿಂಗ್ ಶೇಖಾವತ್ ಎದುರು ಹೇಳದೆ ಕೇಳಿಸಿಕೊಂಡು ಬಂದಿದ್ದಾರೆ ಅಂತ ಸಿಎಂ ವಿರುದ್ಧ ಆರೋಪಿಸಿದ್ರು. ಇದಕ್ಕೆ ಉತ್ತರಿಸಿದ ಸಿಎಂ ಬೊಮ್ಮಾಯಿ, ಮೇಕೆದಾಟು ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಇದರ ವಾಸ್ತವಾಂಶ ನಮ್ಮೆಲ್ಲರಿಗೂ ಗೊತ್ತಿದೆ, ಸಮತೋಲಿತ ಜಲಾಶಯ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. 2019-20 ರಲ್ಲಿ ಮೇಕೆದಾಟು ಡಿಪಿಆರ್ ಆಯಿತು. ಈ ಡಿಪಿಆರ್ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಎದುರಿದೆ. ಕೇಂದ್ರದ ಪರಿಸರ ಇಲಾಖೆಯ ಅನುಮತಿ ಯೋಜನೆಗೆ ಬೇಕಾಗಿದೆ. ಇದೇ ವಾರ ಸರ್ವಪಕ್ಷ ಸಭೆ ಕರೀತೇವೆ ಅಂತ ಸಿಎಂ ಸ್ಪಷ್ಟನೆ ನೀಡಿದರು. ಈ ಮೇಕೆದಾಟು ಬಗ್ಗೆ ಬಹಳ ವಿವರವಾದ ಚರ್ಚೆ ಆಗ್ತಾ ಇದೆ. ದೊಡ್ಡ ಡ್ಯಾಮ್ ಬದಲು ಕ್ಯಾಸ್ಕೇಡಿಂಗ್ ಡ್ಯಾಮ್ಸ್ ಕಟ್ಟಬೇಕು ಅನ್ನುವಂಥ ಚಿಂತನೆ 2012 ನಡೆದು ಕೊನೆಗೆ 2018-19 ಅದು ಡಿಪಿಆರ್ ಆಯಿತು. ಡಿಪಿಆರ್ ಆದಂಥ ಸಂದರ್ಭದಲ್ಲಿ ಅವತ್ತು ಡಿಪಿಆರ್ ಮಾಡೋದಕ್ಕೆ ಒಪ್ಪಿಕೊಂಡಂಥ ಸಂದರ್ಭದಲ್ಲಿ ಇದನ್ನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಷ್ಟರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಆದಷ್ಟು ಬೇಗ ಕಲಾಪದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ವಿ ಸೋಮಣ್ಣ ಮಧ್ಯೆ ಜಟಾಪಟಿ ನಡೆದಿದೆ. ಸಿದ್ದರಾಮಯ್ಯನವರು, ದೇವರಾಜ ಅರಸು, ಬಂಗಾರಪ್ಪ, ಗೋಪಾಲ್ಗೌಡರು, ಸಾಹುಕಾರ್ ಚೆನ್ನಯ್ಯ ಸಾಗಿದ ಪಂಕ್ತಿಯಲ್ಲಿ ಸಾಗಲಿ, ಅವರ ಥರ ಚಿಂತನೆ ಮಾಡಬೇಕು, ಮಾತಾಡಬೇಕು ಸಿದ್ದರಾಮಯ್ಯ. ಆದರೆ ಬಿಜೆಪಿ ಮೇಲೆ ಟೀಕೆ ಮಾಡೋದು, ಗೂಬೆ ಕೋರಿಸೋದು ಬೇಡ ಅಂತ ಸೋಮಣ್ಣ ಟಾಂಗ್ ನೀಡಿದ್ರು. ಇದಕ್ಕೆ ಗರಂ ಆದ ಸಿದ್ದರಾಮಯ್ಯ, ನಾನು ಸಿದ್ದರಾಮಯ್ಯ ಮಾತ್ರ, ನಾನು ನನ್ನನ್ನು ಬೇರೆಯವರಿಗೆ ಹೋಲಿಕೆ ಮಾಡಿಕೊಳ್ಳಲ್ಲ, ನಾನು ನಾನೇ, ನನ್ನ ವ್ಯಕ್ತಿತ್ವ ಬೇರೆ, ಬೇರೆಯವರ ವ್ಯಕ್ತಿತ್ವ ಬೇರೆ ಅಂತ ಸಿಟ್ಟಾದ್ರು. ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವರು, ಮತ್ತೆ ದೇವೇಗೌಡರು, ನಮ್ಮ ಸಾಹುಕಾರ ಚೆನ್ನೈನವರು ಆದಿಯಾಗಿ ಅನೇಕ ಮುಖಂಡರುಗಳನ್ನು ತಾವು ದೇವರಾಜರ್ಸೋರು, ದಿವಂಗತ ದೇವರಾಜರ್ಸೋರು, ಇಂಥವ್ರ ಭಾವನೆಗಳನ್ನು ತಾವು ಅರ್ಥ ಮಾಡ್ಕೊಂಡಿದ್ದೀರಿ, ಅಂಥ ಒಂದು ವ್ಯವಸ್ಥೆಗೆ ತಾವುಗಳು ಕೂಡ ಬರಬೇಕು ಅನ್ನೋದು ನಮ್ಮ ಭಾವನೆ ಸರ್. ದಯಮಾಡಿ ತಾವು ನಾವೇನು ಮಾಡೋದು, ಟೀಕೆ ಮಾಡೋದು, ಮತ್ತೊಂದು ಮಾಡೋದು, ಪಕ್ಷಕ್ಕೋಸ್ಕರ ಇದು ಮಾಡೋದು, ಬಿ ಜೆ ಪಿಯವ್ರ ಬಗ್ಗೆ ಗೂಬೆ ಕೂರಿಸೋದು, ಮತ್ತೊಂದು ಮಾಡೋದು, ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿರ್ತವೆ. ಆದರೆ ಕೆಲವಾರು ವಿಚಾರಗಳಲ್ಲಿ ತಮ್ಮ ಚಿಂತನೆ ಏನಿದೆ, ಆ ಚಿಂತನೆ ಇಂಥವ್ರ ಪಂಕ್ತಿಯಲ್ಲಿ ಹೋಗಬೇಕು ಅನ್ನೋದು ನನ್ನ ಭಾವನೆ ಸರ್. ನಾನು ನಿಮ್ಮ ಪಂಕ್ತಿಗೂ ಸೇರಲ್ಲ, ಯಾರ ಪಂಕ್ತಿಗೂ ಸೇರಲ್ಲ. ಸಿದ್ದರಾಮಯ್ಯ ನಾನೇ. ದೇವರಾಜ ಅವ್ರಿಗೂ ಕಂಪೇರ್ ಮಾಡ್ಕೊಳಕ್ ಹೋಗಲ್ಲ, ಎಸ್ ಎಂ ಕೃಷ್ಣ ಅವ್ರಿಗೂ ಕಂಪೇರ್ ಮಾಡ್ಕೊಳಕ್ ಹೋಗಲ್ಲ, ಸಾಹುಕಾರ್ ಚೆನ್ನೈನವ್ರಿಗೂ ಕಂಪೇರ್ ಮಾಡ್ಕೊಳಕ್ ಹೋಗಲ್ಲ, ಯಾರಿಗೂ ಕಂಪೇರ್ ಮಾಡ್ಕೊಳಕಲ್ಲ, ನಿನಗೂ ಕಂಪೇರ್ ಮಾಡ್ಕೊಳಕ್ ಹೋಗಲ್ಲ. ನಾನು ಸಿದ್ದರಾಮಯ್ಯನೇ ಸಾಟಿ. ಒಬಿಸಿ ಮೀಸಲಾತಿ ಕೈಬಿಟ್ಟು ಚುನಾವಣೆ ಮಾಡಬೇಕು ಅನ್ನೋ ಸುಪ್ರೀಂ ಕೋರ್ಟ್ ತೀರ್ಪು ವಿಚಾರ ಬಗ್ಗೆ ಮಾತಾಡಿದ ಸಚಿವ ಈಶ್ವರಪ್ಪ, ನಮ್ಮ ಸರ್ಕಾರಕ್ಕೆ ಒಬಿಸಿ ಮೀಸಲಾತಿ ಬಿಟ್ಟು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಸಲು ಇಚ್ಛೆ ಇಲ್ಲ. 2010 ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ನೀಡಿದೆ, ಎಸ್ಸಿ ಎಸ್ಟಿ ಜನರಲ್ ಬಳಸಿಕೊಂಡು ಚುನಾವಣೆ ಮಾಡಿ ಅಂತ ಹೇಳಿತ್ತು. ನಮ್ಮ ಸರ್ಕಾರಕ್ಕೆ ಒಬಿಸಿ ಮೀಸಲಾತಿ ಕೊಡುವ ಇಚ್ಛೆ ಇದೆ. ಹಿಂದುಳಿದ ವರ್ಗಗಳ ಆಯೋಗದ ಜೊತೆ ಚರ್ಚೆ ಮಾಡ್ತಿದ್ದೇವೆ, ಕಾನೂನು ತಜ್ಞರ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತೀವಿ, ಈ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಿ ನಿರ್ಧಾರ ಮಾಡುತ್ತೆ, ಆಮೇಲೆ ನಿರ್ಧಾರ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಕೂತ ಮಾತಾಡಿದ್ದೀವಿ, ಒಬಿಸಿಗೂ ಬೇಕು, ರಿಸರ್ವೇಷನ್ ಇಟ್ಕೊಂಡು ಚುನಾವಣೆ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅನ್ನೋದು ಈಗಾಗಲೇ ಚರ್ಚೆಗಳು ಮಾಡ್ತಾ ಇದ್ದೀವಿ. ಇನ್ನೊಂದು 2-3 ದಿನದಲ್ಲಿ ಎಕ್ಸ್ಪರ್ಟ್ಗಳ ಜೊತೆಗೂ ಕೂತು ಚರ್ಚೆ ಮಾಡಿ ಅದನ್ನ ಯಾವ ರೀತಿ ಮಾಡಬೇಕು. ಇದಿಷ್ಟರ ಮಧ್ಯೆ ಯಾವುದು ಕೇಳಿದಾನೆ, ನೀವು 6 ತಿಂಗಳಲ್ಲಿ ಎಸ್ಸಿ ಎಸ್ಟಿ ಜನರಲ್ ಚುನಾವಣೆ ಮಾಡೇ ಬಿಡಿ ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟರೆ ಏನ್ ಮಾಡಬೇಕು ನಮಗೆ ಗೊತ್ತಿಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಗಣಿ ಕುಸಿತ ಪ್ರಕರಣ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಅಕ್ರಮ ಗಣಿಗಾರಿಕೆ ಪತ್ತೆ ಹಚ್ಚಿ ಲೈಸೆನ್ಸ್ ರದ್ದುಪಡಿಸುವಂತೆ ಸಚಿವ ಸೋಮಣ್ಣ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ನೇತೃತ್ವದಲ್ಲಿ ಕ್ವಾರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಣಿ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆಗಳ 8 ತಂಡಗಳು ಮಲ್ಲಯ್ಯನಪುರ, ಕಗ್ಗಲೀಪುರ, ಹಳೇಪುರ ಕ್ವಾರಿಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ನಿಯಮಗಳ ಪ್ರಕಾರ ನಡೆಯುತ್ತಿದೆಯಾ, ನ್ಯೂನ್ಯತೆಗಳಿದೆಯಾ ಎಂಬ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಇವತ್ತು ನಮ್ಮ ಚಾಮರಾಜನಗರ ತಾಲೂಕಲ್ಲಿ ಎಲ್ಲಿ ಬ್ಲ್ಯಾಕ್ ಗ್ರಾನೈಟ್ ನಡೀತಾ ಇದೆ ಅದೆಲ್ಲ ಕೆಲವು ನಾವೇ ನೋಡ್ಕೊಳ್ಳಿಕ್ಕೆ ನಾನೇ ಮತ್ತು ಎಸ್ ಪಿ ಮತ್ತು ಗಣಿ ಇಲಾಖೆಯಿಂದ ಜಾಯಿಂಟ್ ಡೈರೆಕ್ಟರ್ ಮತ್ತು ಇತರ ಅಧಿಕಾರಿಗಳು ಎಲ್ಲ ನಾವೇ ನೋಡಿದ್ದೀವಿ. ಮತ್ತು ನಮ್ಮ ತಂಡದಿಂದ ಪರಿಶೀಲನೆ ನಡೀತಾ ಇದೆ. ಸೊ ನಿಯಮ ಪ್ರಕಾರ ಅವರದು ಯಾವ ರೀತಿ ಅಬ್ಸರ್ವೇಷನ್ಸ್ ಇರುತ್ತೆ ಮುಂದೆ ಅದೇ ಪ್ರಕಾರ ನಾವೇ ನಿಯಮ. ಮಂಡ್ಯದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಮತ್ತೆ ಶುರುವಾಗಿದೆ. ಕೇಂದ್ರ ಸರ್ಕಾರ ಶಿಂಷಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಿದೆ. ಈಗ ಸೇತುವೆ ನಿರ್ಮಾಣಕ್ಕೆ ಒಪ್ಪಿಗೆ ಸಿಕ್ಕಿರುವ ವಿಚಾರದಲ್ಲಿ ಕ್ರೆಡಿಟ್ ರಾಜಕೀಯ ನಡೀತಾ ಇದೆ. ಸೇತುವೆ ನಿರ್ಮಾಣಕ್ಕಾಗಿ 6 ತಿಂಗಳಿನಿಂದ ಹೋರಾಟ ಮಾಡ್ತಾ ಇದ್ದ ಗ್ರಾಮಸ್ಥರಿಗೆ ಈಗ ಕಾಮಗಾರಿಗೆ ಅನುಮೋದನೆ ಸಿಕ್ಕಿರುವುದಕ್ಕೆ ಭಾರೀ ಸಂತಸ ತಂದಿದೆ.
ಮತ್ತೊಂದು ಕಡೆ ಕ್ರೆಡಿಟ್ ತೆಗೆದುಕೊಳ್ಳಲು ಜನಪ್ರತಿನಿಧಿಗಳು ಸರ್ಕಸ್ ಮಾಡುತ್ತಿದ್ದಾರೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೆ ಅಂತ ಸಂಸದೆ ಸುಮಲತಾ ಹೇಳಿಕೊಂಡಿದ್ರೆ, ಮತ್ತೊಂದು ಕಡೆ ಎಚ್ ಡಿ ದೇವೇಗೌಡ ಹಾಗೂ ಪ್ರತಾಪ್ ಸಿಂಹ ಒತ್ತಡದಿಂದಲೇ ಕಾಮಗಾರಿಗೆ ಒಪ್ಪಿಗೆ ಅಂತ ಮದ್ದೂರು ಶಾಸಕ ಡಿ ಸಿ ತಮ್ಮಣ್ಣ ಹೇಳಿದ್ದಾರೆ. ಪಂಚರಾಜ್ಯಗಳ ಮತದಾನೋತ್ತರ ಸಮೀಕ್ಷೆಯಲ್ಲಿ ಈ ಬಾರಿ ಗೋವಾದಲ್ಲಿ ಅತಂತ್ರ ಸರ್ಕಾರ ಬರುವ ಸಾಧ್ಯತೆ ಇದೆ. ಹೀಗಾಗಿ ಗೋವಾದಲ್ಲಿ ಅಧಿಕಾರದ ಗದ್ದುಗೆ ಇರಲು ಕಾಂಗ್ರೆಸ್ ಸರ್ಕಸ್ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗೋವಾಗೆ ತೆರಳುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಎಲ್ಲೋ ಕಾಂಗ್ರೆಸ್ ಶಾಸಕರನ್ನ ಒಂದೆಡೆ ಸೇರಿಸಲು ಸೋನಿಯಾ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಗೋವಾಕ್ಕೆ ತೆರಳಲು ಡಿಕೆಶಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಕುರಿತು ಮಾತನಾಡಿರುವ ಡಿಕೆಶಿ, ಗೋವಾದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ, ನಾನು ಗೋವಾದಲ್ಲಿ ನಮ್ಮ ಪಕ್ಷ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದರು. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಮಹಿಳಾ ಶಾಸಕಿಯರಿಗೆ ಮಾತನಾಡಲು ಸ್ಪೀಕರ್ ಅವಕಾಶ ಕೊಟ್ಟರು. ರಾಮನಗರ ಶಾಸಕಿ ಅನಿತಾ ಕುಮಾರಸ್ವಾಮಿ ಮಾತಾಡಿದ್ದು, ಮಾರ್ಚ್ 8 ಮಹಿಳಾ ದಿನಾಚರಣೆ ಆಚರಿಸುತ್ತಿದ್ದೇವೆ. ವರ್ಷದಲ್ಲಿ ಒಂದೇ ದಿನ ಸಾಕ ಮಹಿಳೆಯರಿಗೆ, ಬಾಕಿ ದಿನ ಪುರುಷರಿಗೆ ಬಿಟ್ಟಿದ್ದೇವಾ? ಈಗಾಗಲೇ ಕಾಲ ಬದಲಾಗಿದೆ, ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರು ತೊಡಗಿಸಿಕೊಂಡಿದ್ದಾರೆ. ಪುರುಷರಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾರೆ, ಉತ್ತಮವಾಗಿ ಕೆಲಸ ಮಾಡಲಿ ಅಂತ ಆಶಯ ವ್ಯಕ್ತಪಡಿಸ್ತೇನೆ ಅಂತ ಹೇಳಿದರು. ನಾವು ವರ್ಷದಲ್ಲಿ ಒಂದೇ ದಿನ ಸಾಕ ನಮಗೆ ಹೆಂಗಸರಿಗೆ, ಬಾಕಿ ದಿನಗಳನ್ನೆಲ್ಲ ಪುರುಷರಿಗೆ ಬಿಟ್ಕೊಟ್ಟಿದ್ದೀವ ಅನ್ನೋದು ನನಗೆ ಎಲ್ಲರೂ ಯೋಚಿಸಬೇಕಾದಂಥ ವಿಚಾರ ಅಂತ ಹೇಳಿ ನನಗನ್ಸುತ್ತೆ. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆ ದೆಹಲಿಯಲ್ಲಿ ವಿವಿಧ ಕ್ಷೇತ್ರಗಳ ಮಹಿಳಾ ಸಾಧಕರಿಗೆ ನಾರಿಶಕ್ತಿ ಪುರಸ್ಕಾರ ಗೌರವ ನೀಡಲಾಗಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ 29 ಮಹಿಳಾ ಸಾಧಕರಿಗೆ ಸನ್ಮಾನ ಮಾಡಿದ್ದಾರೆ. ವಿಶ್ವ ಮಹಿಳಾ ದಿನದಂದು ಹುಬ್ಬಳ್ಳಿ ರೈಲ್ವೆಯ ವಿಶೇಷತೆಯೊಂದನ್ನ ನಿಮಗೆ ತೋರಿಸ್ತಿದ್ದೀವಿ. ಹುಬ್ಬಳ್ಳಿಯಿಂದ ಕಾರಟಗಿಗೆ ಹೊರಟ ವಿಶೇಷ ರೈಲಲ್ಲಿ ಇವತ್ತು ಮಹಿಳೆಯರದ್ದೇ ಕಾರುಬಾರ್. ಹುಬ್ಬಳ್ಳಿಯಿಂದ ಗದಗ ಮೂಲಕ ಕಾರಟಗಿಗೆ ಹೊರಟ ಈ ರೈಲಿಗೆ ಮಹಿಳೆಯರೇ ಲೋಕೋ ಪೈಲಟ್ ಆಗಿದ್ರು. ಟಿಕೆಟ್ ಕಲೆಕ್ಟರ್ ಕೂಡ ಮಹಿಳೆ, ಜೊತೆಗೆ ಈ ರೈಲಿನ ಪೊಲೀಸ್ ಸಿಬ್ಬಂದಿ ಕೂಡ ಮಹಿಳೆಯರೇ. ಈ ಸ್ಪೆಷಲ್ ಟ್ರೈನ್ಗೆ ಹಸಿರು ನಿಶಾನೆ ತೋರಿದ್ದು ಕೂಡ ಮಹಿಳೆ ಅನ್ನೋದು ವಿಶೇಷ. ಅಂಬಿಕಾ ಅಂಕಲಗಿ ಅವರು ಈ ರೈಲನ್ನ ಚಲಾಯಿಸಿದ್ರು. ಮಹಿಳಾ ದಿನಾಚರಣೆ ಅಂಗವಾಗಿ 14 ಮಹಿಳಾ ಸಿಬ್ಬಂದಿಗಳಿದ್ರು. 200 ಕಿಲೋಮೀಟರ್ ಮಾರ್ಗದ ಈ ರೈಲು ಸಂಚಾರಕ್ಕೆ ನೈಋತ್ಯ ರೈಲ್ವೆ ವಲಯದ ಜಿಎಂ ಸಂಜೀವ್ ಕಿಶೋರ್ ಶುಭ ಹಾರೈಸಿದ್ರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಾಗಿದೆ. ಮಹಿಳೆಯರ ದಿನಾಚರಣೆಗಾಗಿಯೇ ಕೆಐಎಬಿಯ ಟರ್ಮಿನಲ್ನಲ್ಲಿ ಹೂಗಳಿಂದ ಮಹಿಳೆಯ ಮುಖ ಬಿಡಿಸಿ ಶುಭಾಶಯ ಕೋರಿದ್ದಾರೆ. ಯಾದಗಿರಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಜಿಲ್ಲಾಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಕಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಸ್ತ್ರೀ ಶಕ್ತಿ ಮತ್ತು ಸ್ವಸಹಾಯ ಸಂಘಗಳು ಉತ್ಪಾದಿಸಿದ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಯಾದಗಿರಿ ನಗರದ ಕನಕ ವೃತ್ತದ ಸಮೀಪದ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾ ಆರ್ ರಾಗಪ್ರಿಯಾ ಉದ್ಘಾಟಿಸಿದ್ದಾರೆ. ಕಲ್ಲಂಗಡಿ ಹಣ್ಣಿನಲ್ಲಿ ಮಹಿಳಾ ಸಾಧಕರ ಕಲಾಕೃತಿಗಳನ್ನು ರಚಿಸಲಾಗಿತ್ತು. ತರಕಾರಿ ಹಾಗೂ ಹೂವಿನಲ್ಲಿ ಕೂಡ ವಿವಿಧ ಕಲಾಕೃತಿಗಳನ್ನು ರಚಿಸಲಾಗಿತ್ತು. ಮಹಿಳೆಯರು ತಯಾರಿಸಿದ ಲಂಬಾಣಿ ಕಸೂತಿ ಬಟ್ಟೆ ಹಾಗೂ ವಿವಿಧ ಬಟ್ಟೆಗಳನ್ನು ಪ್ರದರ್ಶನ ಮಾಡಲಾಯಿತು. ಸಿರಿಧಾನ್ಯದಲ್ಲಿ ರಚಿಸಲಾಗಿದ್ದ ಕಲಾಕೃತಿ ಸಿರಿಧಾನ್ಯದ ಮಹತ್ವ ಸಾರಿತು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗಡಿಯಾರದಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ. ಕಸ್ಟಮ್ಸ್ ಅಧಿಕಾರಿಗಳ ಪರಿಶೀಲನೆ ವೇಳೆ ದೊಡ್ಡ ಗಡಿಯಾರದಲ್ಲಿಟ್ಟುಕೊಂಡಿದ್ದ 40 ಲಕ್ಷ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ. ಓದೋದೇ ಬೇಡ, ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕಾಗಿಲ್ಲ. ಜಸ್ಟ್ 20,000 ಕೊಟ್ರೆ ಮನೆಯಲ್ಲೇ ಕೂತು ಡಿಗ್ರಿ ಸರ್ಟಿಫಿಕೇಟ್ ಪಡೆಯುವಂತಹ ಅಕ್ರಮ ನಡೀತಾ ಇದೆ. ಬೆಂಗಳೂರಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆಕೋರು ಅರೆಸ್ಟ್ ಆಗಿದ್ದಾರೆ. ಜಯನಗರ ಪೊಲೀಸರು 4 ಬಂಧಿಸಿದ್ದು 150 ನಕಲಿ ಮಾರ್ಕ್ಸ್ ಕಾರ್ಡ್ ಜಪ್ತಿ ಮಾಡಿದ್ದಾರೆ. 2-3 ಲಕ್ಷ ರೂಪಾಯಿ ಸೀಸ್ ಮಾಡಲಾಗಿದೆ. ಧಾರವಾಡದಲ್ಲಿ ಎಸಿಬಿ ದಾಳಿ ನಡೆದಿದೆ. ಸಣ್ಣ ನೀರಾವರಿ ಇಲಾಖೆ ಎಇಇ ಮನೆ ಮೇಲೆ ದಾಳಿ ನಡೆದಿದ್ದು, ಮನೆಯಿಂದ ಲಂಚದ ಹಣ ತೆಗೆದುಕೊಂಡು ಹೋಗ್ತಾ ಇದ್ದಾಗ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿದ್ದು ಈ ವೇಳೆ 17 ಲಕ್ಷಕ್ಕೂ ಹೆಚ್ಚು ಹಣ ಸಿಕ್ಕಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಜಲಜೀವನ ಮಿಷನ್ ಕಾಮಗಾರಿ ಇನ್ನೂ ಮುಗಿತಾನೇ ಇಲ್ಲ. ಜೆಜೆಎಂ ಕಾಮಗಾರಿಗಳಿಂದ ರಸ್ತೆಗಳೆಲ್ಲ ಗುಂಡಿಮಯವಾಗಿದೆ. ಜೆಜೆಎಂ ಕಾಮಗಾರಿಯ ಪೈಪ್ ಹಾಕಲು ರಸ್ತೆ ಆಗಿದಿರುವ ಗುತ್ತಿಗೆದಾರರು ಮತ್ತೆ ಅದರ ಕಡೆ ಗಮನನೇ ಕೊಡ್ತಿಲ್ಲ. ಸಿಮೆಂಟ್ ರಸ್ತೆ ನಿರ್ಮಿಸಿದ ಕೆಲವೇ ದಿನಗಳಲ್ಲಿ ಜೆಜೆಎಂ ಕಾಮಗಾರಿಗಾಗಿ ರಸ್ತೆಗಳನ್ನು ಅಗೆದಿದ್ರು. ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಜನ ಪರದಾಡುವ ಸ್ಥಿತಿ ಎದುರಾಗಿದೆ.
ಬೀದರ್ ಪ್ರಾದೇಶಿಕ ಅರಣ್ಯ ವಿಭಾಗದಿಂದ ಘನತ್ಯಾಜ್ಯ ಸ್ವಚ್ಛತಾ ಕಾರ್ಯ ನಡೆಯಲಿದೆ. ಮಾರ್ಚ್ 21ರಿಂದ ಅರಣ್ಯ ಪ್ರದೇಶವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಲು ಅರಣ್ಯ ಇಲಾಖೆ ಮುಂದಾಗಿದೆ. ಅರಣ್ಯದಲ್ಲಿ ಕಸ ಪ್ಲಾಸ್ಟಿಕ್ ಎಸೆಯದಂತೆ ಕ್ರಮ ಕೈಗೊಳ್ಳಲು ಮುಂದಾಗಿದ್ದು ಕಾನೂನಿ ಕ್ರಮದ ಬಗ್ಗೆ ಅರಣ್ಯ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಇನ್ನುಳಿದ 5 ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಟಾರಿ ವಾಘಾ ಬಾರ್ಡರ್ನಲ್ಲಿ ಭಾರತದಿಂದ ಗೋಧಿಯನ್ನು ಅಫ್ಘಾನಿಸ್ತಾನಕ್ಕೆ ಕಳುಹಿಸಲಾಗ್ತಾ ಇದೆ. ಮೂರನೇ ಬಾರಿ ಅಫ್ಘಾನಿಸ್ತಾನಕ್ಕೆ ಗೋಧಿ ಕಳುಹಿಸಲಾಗ್ತಾ ಇದ್ದು ಸುಮಾರು 2,000 ಮೆಟ್ರಿಕ್ ಟನ್ ಗೋಧಿಯನ್ನು ಲಾರಿಗಳಲ್ಲಿ ಸಾಗಿಸಲಾಗಿದೆ. ದೆಹಲಿಯಲ್ಲಿ ಪ್ಲಾಸ್ಟಿಕ್ ಕಾರ್ಖಾನೆಯೊಂದರಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಸುಮಾರು 25 ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಭಾರತ ಜಪಾನ್ ಜಂಟಿ ಸೇನೆ ಸಮರಾಭ್ಯಾಸ ನಡೀತಾ ಇದೆ. ಫೆಬ್ರವರಿ 27ರಿಂದ ಆರಂಭವಾಗಿರುವ ಭಾರತ ಜಪಾನ್ ಜಂಟಿ ಸಮರಾಭ್ಯಾಸ ಮಾರ್ಚ್ 10ರವರೆಗೆ ನಡೆಯಲಿದೆ. ಜಪಾನ್ ದೇಶದ 40 ಜನ ಸೈನಿಕರು ಹಾಗೂ 15 ಮರಾಠ ಪದಾತಿ ದಳದ ಸೈನಿಕರು ಭಾಗಿಯಾಗಿದ್ದು ವಾರ್ಷಿಕ ತರಬೇತಿ ಭಾಗವಾಗಿರುವ ಧರ್ಮ ಗಾರ್ಡಿಯನ್ 2022 ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಮಾರ್ಚ್ 27ರಿಂದ ಅಂತಾರಾಷ್ಟೀಯ ವಿಮಾನ ಹಾರಾಟ ಶುರುವಾಗಿದೆ. ಕೋವಿಡ್-19 ಸೋಂಕು ಹಿನ್ನೆಲೆಯಲ್ಲಿ ಅಂತಾರಾಷ್ಟೀಯ ವಿಮಾನ ಹಾರಾಟಕ್ಕೆ ನಿರ್ಬಂಧ ಹೇರಲಾಗಿತ್ತು. ಈಗ ಎಲ್ಲ ವಿಮಾನಗಳ ಹಾರಾಟಕ್ಕೆ ಸರ್ಕಾರ ಅನುಮತಿ ನೀಡಿದ್ದು ವಿಮಾನ ಇಲಾಖೆ ಮಾಹಿತಿ ನೀಡಿದೆ. ಕೊಪ್ಪಳ ತಾಲೂಕಿನ ಹಾಲುವರ್ತಿಯ ಜಡೇಶ್ವರ ದೇವಸ್ಥಾನದ ಮಹಾರಥೋತ್ಸವದ ಸಮಯದಲ್ಲಿ ಅಭಿಮಾನಿಗಳು ಪುನೀತ್ ಭಾವಚಿತ್ರ ಹಿಡಿದು ಡಾನ್ಸ್ ಮಾಡಿದ್ದಾರೆ. ನಿನ್ನೆ ನಡೆದ ರಥೋತ್ಸವದ ವೇಳೆ ಪುನೀತ್ ಭಾವಚಿತ್ರ ಹಿಡಿದು ಅಭಿಮಾನಿಗಳು ರಥೋತ್ಸವದ ಮುಂಭಾಗ ಕುಣಿದು ಕುಂಬಳಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳು.